ರೋಗ ಮುಕ್ತದಿಂದ ಬದುಕಲು ಜನರು ಸಾವಯವ ಹಣ್ಣುಗಳನ್ನು ಸೇವನೆ ಮಾಡಬೇಕು. ರೈತ ತಾನು ಬೆಳೆದ ಹಣ್ಣುಗಳನ್ನು ತಾನೇ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದಾಗ ಲಾಭ ಬರುತ್ತದೆ ಎಂದು ಚರ್ಮೂರ್ತಿ ಮಠದ ಸಂಪಾದನಾ ಮಹಾಸ್ವಾಮೀಜಿ ಹೇಳಿದರು. ಅವರು ಚುಕ್ಕೋಡಿಯ ಸಾವಯವ ಕೃಷಿಕ ಶಿವಮೂರ್ತಿ ಪಡ್ಲಾಳೆ ಬೆಳೆದ ಮಾವಿನ ಹಣ್ಣು ಹಾಗೂ ಪೇರು ಹಣ್ಣಿನ ಮಳಿಗೆಗಳನ್ನು ಉದ್ಘಾಟಿಸಿ ಮಾತನಾಡಿದರು. ಹಣ್ಣು ಹಾಗೂ ತರಕಾರಿಯಲ್ಲಿ ರೈತನಿಗೆ ಸೂಕ್ತ ಲಾಭ ಬರಬೇಕು ಎಂದರೆ ತನ್ನ ಪ್ರತಿಷ್ಠೆ ಬದಿಗೊತ್ತಿ ಮಾರುಕಟ್ಟೆಯಲ್ಲಿ ತಾನೇ ಮಾರಾಟ ಮಾಡಿದಾಗ ಮಾತ್ರ ಲಾಭ ಸಿಗುತ್ತದೆ ಎಂದರು. ಈ ಪೇರು ಮತ್ತು ಮಾವು ಬಾಳೆಹಣ್ಣನ್ನ ಸ್ವಲ್ಪ ಅಗಣಿಕಾಯಿ ಬೆಳೆಸ್ತಾ ಇದ್ದಾರೆ, ಬಹಳ ಸಂತೋಷ. ಇವತ್ತು ಪೇಟೆ ಒಳಗೆ ಹಣ್ಣು ಬಹಳ ಚಂದ ಕಾಣ್ತಾವ. ಹತ್ತಿ ಹಣ್ಣು ಬಲು ಕೆಂಪು, ಒಡೆದು ನೋಡಿದ್ರೆ ಹುಳ ಬಾಳ ಅಂದಂಗ ಅವು ಬಹಳ ಚಂದ ಕಲರ್ ಬಂದಿರ್ತಾವ ಮ್ಯಾಲ. ಆದ್ರೆ ಒಳಗೆ ಮಾತ್ರ ಅವ್ರು ಏನ್ ಹಾಕಿ ಹಣ್ಣು ಮಾಡಿರ್ತಾರೋ ಅವ್ರಿಗೆ ಗೊತ್ತಾ, ದೇವ್ರಿಗೆ ಗೊತ್ತಾ. ಆದ್ರೆ ಅವ್ ನ್ಯಾಚುರಲ್ ಹಣ್ಣಾಗಬೇಕು. ಯಾವ್ದ ಹಣ್ಣ ಅದು ನ್ಯಾಚುರಲ್ ಗಿಡದಾಗ ಹಣ್ಣಾಗಿತ್ತಂದ್ರೆ ಆ ಹಣ್ಣು ರುಚಿನೇ ಬೇರೆ, ಔಷಧ ಹಾಕಿ ಹಣ್ಣು ಮಾಡಿರ್ತಕ್ಕಂಥ ರುಚಿನೇ ಬೇರೆ. ನಾನು ಕೂಡ ನಾನು ಪ್ರಯೋಗ ಮಾಡ್ತೀನಿ ತೋಟದಲ್ಲಿ, ಬಾಳೆಹಣ್ಣು ಮತ್ತು ಈ ಮಾವಿನ ಹಣ್ಣು ನಾನು ಒಂದು ತೋಟಿಗೆ ಹಾಕಿದ್ದೆ. ನಾನು ಆ ಗಿಡದಾಗಿನ ಹಣ್ಣು ತನ್ನಿಂತ ನಿಸರ್ಗದಲ್ಲಿ ಹಣ್ಣಾಯ್ತಂದ್ರೆ ಅದು ಬಹಳ ರುಚಿ ಆಗ್ತದೆ. ಇಂಥ ಹಣ್ಣುಗಳನ್ನ ತಿನ್ನಬೇಕು ನಮ್ಮ ಆರೋಗ್ಯಕ್ಕೆ ಅನ್ನೋದನ್ನ ತಿಳ್ಕೋಬೇಕು. ಇವತ್ತು ಇವತ್ತು ಪೇಟೆ ಒಳಗೆ 300-400 ರೂಪಾಯಿ ಕಿಲೋ 3 ಡಜನ್ ಇವತ್ತು ಹಣ್ಣು ಸಿಗ್ತಾ ಇದ್ದಾವೆ. ಪಡ್ಲಳ್ಳಿ ಅವರು ಇವತ್ತು ಮನಸ್ಸು ಮಾಡಿದ ಅವರು 400 ರೂಪಾಯಿ ಕೆಜಿ ಹಣ್ಣು ಮಾರ್ಬೋದು. ಇವನು ಆದ್ರೆ ನಮ್ಮ ಚಿಕ್ಕೋಡಿ ಪಟ್ಟಣ ಜನತೆಗೆ ಆರ್ಗ್ಯಾನಿಕ್ ಹಣ್ಣುಗಳು ಸೈ ಸೈರ್ದಾರ ಸಿಗಲಿ ತಿಳ್ಕೊಂಡು 100 ರೂಪಾಯಿ ಕೆಜಿ ಮಾಡಿದ್ದಾರೆ. ಪೇರು 50 ರೂಪಾಯಿ ಕೆಜಿ ಮಾಡಿದ್ದಾರೆ. ಎಲ್ಲರೂ ಚಲೋ ಹಣ್ಣು ತಿನ್ನಬೇಕು, ಆರೋಗ್ಯವನ್ನು ಚಲೋ ಇಟ್ಕೋಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಅವರು ಚಿಕ್ಕೋಡಿ ಪಟ್ಟಣದಲ್ಲಿ ಎಲ್ಲರೂ ವಿಷಯಗಳಲ್ಲಿ ತಿಳ್ಕೊಂಡು ಚಿಕ್ಕೋಡಿ ಒಳಗನ ಇವತ್ತೊಂದು ಒಂದು ಮಳಿಗೆಯನ್ನು ಪ್ರಾರಂಭ ಮಾಡಿದ್ದಾರೆ. ಬಹಳ ಸಂತೋಷ. ಇದ್ರ ಉಪಯೋಗವನ್ನು ಚಿಕ್ಕೋಡಿ ಪಟ್ಟಣ ಜನ ಮಾಡ್ಕೋಬೇಕು ಮತ್ತು ಎಲ್ಲರೂ ಕೂಡ ಇವತ್ತು ರೈತನ ಬಗ್ಗೆ ಕಾಳಜಿ ಬರಬೇಕು ಅನ್ನೋ ಅಂತ ಹೇಳ್ತೇವೆ. ಇತ್ತಿತ್ತಲಾಗಿ ರೈತ ರಾಷ್ಟ್ರದ ಬೆನ್ನೆಲುಬು ಅಂತ ಹೇಳ್ತಾರೆ. ಆ ರೈತನ ಬೆನ್ನೆಲುಬು ಮುರಿದು ಹೋಗೈತೆ, ಅವನಿಗೆ ಸಿಗತಕ್ಕಂಥ ಸೌಲಭ್ಯಗಳು ಸಿಗ್ತಾ ಇಲ್ಲ. ಅವನ ಕಷ್ಟಪಡ್ತಕ್ಕಂಥದ್ದು ನೋಡಿದರೆ ಬಿಸಿಲು ಮಳೆ ಗಾಳಿ ಅನ್ನೋದೇ ಹಗಲ್ರ ದುಡಿತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ರೈತನೇ. ಆದರೆ ಅವನು ದುಡಿತಕ್ಕಂಥ ಆತ ಎಷ್ಟು ಕಷ್ಟಪಡ್ತಾನೆ ಹೊಲದಲ್ಲಿ ಕಾಯಿಪಲ್ಯ ಆಗಲಿ ಹಣ್ಣನ್ನು ಬೆಳಿಲಿಕ್ಕೆ, ಆ ಕಷ್ಟನ ರೈತ ಇವತ್ತು ಹಣ್ಣು ಬೆಳೆದು ಕಾಯಿಪಲ್ಯ ಬೆಳೆದು ತಂದು ಪೇಟೆ ಕೊಟ್ಟು ಕಾಣ್ ಇಲ್ಲಿ ಕೊಟ್ಟು ಹೋಗ್ಬಿಡ್ತಾನೆ. ಆದರೆ ಅವ್ನು ಸಿಗಬೇಕಾಗಿರ್ತಕ್ಕಂತಹ ಬೆಲೆ ಸಿಗುವುದಿಲ್ಲ. ಅದಕ್ಕಾಗಿ ರೈತರು ಕೂಡ ರೈತರಲ್ಲಿ ಒಂದು ನಾನು ತಿಳಿಸೋದಷ್ಟೇ, ನೀವೇನು ಕಷ್ಟಪಡ್ತೀರಿ ನೀವೇ ಸ್ವತಃ ಮಾರಬೇಕು. ನಿಮ್ಗೆ ಗೊತ್ತಾಗ್ತದೆ ಬೆಲೆ ಅನ್ನೋದು, ನಿಮ್ಗೆ ಗೊತ್ತಾಗ್ತದೆ ಬಾ ಮಾರಿದಾಗ. ನೀವು ಹೋಗಿ ಅಲ್ಲಿ ಕೊಟ್ಟು ಹೋಗಿಬಿಟ್ರೆ ನಿಮ್ಗೆ ಬೆಲೆ ಗೊತ್ತಾಗಂಗಿಲ್ಲ, ನಿಮ್ಗೆ ಸಿಗತಕ್ಕಂಥ ಲಾಭ ನಿಮ್ಗೆ ಸಿಗಂಗಿಲ್ಲ. ಅದಕ್ಕಾಗಿ ಸ್ವತಃ ರೈತರು ಕೂಡ ನಾಚಬಾರ್ದು. ನಮ್ಮ ರೈತರು ನಾಚ್ತಾರೆ ಪೇಟೆಗೆ ಮಾರಕ್ಕೆ, ಕಾಯಿಪಲ್ಯ ಮಾರೋದಾಗಲಿ ಹಣ್ಣು ಮಾರೋದಾಗಲಿ, ಬೆಳೆಯಕ್ಕೆ ನಾಚಂಗಿಲ್ಲ ಮಾರಕ್ಕೆ ನಾಚ್ತಾರೆ. ದಯವಿಟ್ಟು ನಾಚಕ್ಕೆ ಹೋಗಬಾರ್ದು. ನಾವು ಸ್ವತಃ ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ಹಣ್ಣು ಇರ್ಬೋದು, ಕಾಯಿಪಲ್ಯ ಇರ್ಬೋದು, ಏನಿರ್ಬೋದು, ನಾವು ಸ್ವತಃ ಕೂತು ಮಾರಿದ್ರು ಅಂದರೆ ನಿಜವಾದ ಲಾಭ ಸಿಗ್ತದೆ. ಚುಕ್ಕೋಡಿ ನಗರದ ಜನರ ಬೇಡಿಕೆಗೆ ಅನುಗುಣವಾಗಿ ಕೇಸರ್ ಮಾವಿನ ಹಣ್ಣು ಚುಕ್ಕೋಡಿ ನಗರದ ಜನರಿಗೆ ಸಿಗುವ ಹಾಗೆ ವ್ಯವಸ್ಥೆ ಕಲ್ಪಿಸಿರುವುದು ಸಂತಸ ತಂದಿದೆ ಎಂದರು. ಸಾವಯವ ಕೃಷಿಕ ಶಿವಮೂರ್ತಿ ಪಡ್ಲಾಳೆ ಮಾತನಾಡಿ, ಸಾವಯವ ತರಕಾರಿ ಹಣ್ಣು ಹಂಪಲಗಳು ಆರೋಗ್ಯಕ್ಕೆ ಲಾಭದಾಯಕ ಹಾಗೂ ರೈತರು ಸಾವಯವ ಪದ್ಧತಿಯಿಂದ ಬೆಳೆದ ಹಣ್ಣು ಹಂಪಲಗಳು ನೇರವಾಗಿ ಗ್ರಾಹಕರಿಗೆ ತಲುಪಬೇಕೆಂಬ ಉದ್ದೇಶದಿಂದ ಈ ಮಳಿಗೆಯನ್ನು ಪ್ರಾರಂಭಿಸಿರುವುದಾಗಿ ಹೇಳಿದರು. ಮೀಟಿಂಗ್ ಮಾಡಿದ್ವಿ ನಾವು. ಮೀಟಿಂಗ್ ಮಾಡಿದಾಗ ಏನಾಯ್ತು ಅಂದ್ರೆ ಅದು ಎಲ್ಲರೂ ಬೆಳೆಯವರು ಆದರೂ ಮಾರೋದು ಹೆಂಗೆ ಅಂತೇಳಿ ವಿಚಾರ ಬಂತು. ಆ ವಿಚಾರದಾಗ ನಾವು ಎಲ್ಲರೂ ರೈತರಿಂದನ, ಯಾವುದು ರಿಜಿಸ್ಟ್ರೇಷನ್ ಇಲ್ಲ, ಯಾವುದು ರಿಜಿಸ್ಟ್ರೇಷನ್ ಇಲ್ಲ, ಏನಿಲ್ಲ, ಡೈರೆಕ್ಟ್ ರೈತರಿಂದ ರೈತರನ್ನ ತೊಗೊಂಡು ಬಂದು ಇಲ್ಲಿ ಒಂದು ಸೇಲ್ ಪಾಯಿಂಟ್ ಮಾಡ್ಬೇಕನ್ನೋ ವಿಚಾರ ಇಟ್ಕೊಂಡು ಈಗ ಸದ್ಯ ಸಣ್ಣ ಪ್ರಮಾಣದಾಗ ಶುರು ಮಾಡಿದ್ದೇವೆ. ನಮ್ಮದೇ ಆದ ಸಾವಯವದಾಗ ಬೆಳೆದ್ದೆ 100% ಇದು ಮ್ಯಾಂಗೋ ನಾವು ಈಗಾಗಲೇ ಈಗ ಒಂದು 8 ದಿವಸ ಶುರು ಮಾಡಿದೆವು. ಈ ಚಿಕ್ಕೋಡಿ ಜನದ ಬೇಡಿಕೆ ಪ್ರಕಾರ ನಮಗೆ ಭಾಳ ದೂರ ಆಗದೈತಿ ನಿಮ್ಮ ತೋಟ ಅಲ್ಲಿಂದ, ಸ್ವಲ್ಪ ನೀವು ಇಲ್ಲೇ ಚಿಕ್ಕೋಡಿಗೆ ಒಂದು ಸಣ್ಣ ಪಾಯಿಂಟ್ ಶುರು ಮಾಡ್ರದನ್ನ ಅದಕ್ಕೆ ಭಾಳ ಇವತ್ತು ಮುಂಜಾನೆಯಿಂದ ಡಿಸೈಡ್ ಮಾಡಿ ಚಿಕ್ಕೋಡಿಯಲ್ಲಿ ಒಂದು ಪಾಯಿಂಟ್ ಶುರು ಮಾಡಬೇಕಂತ ಮಾಡಿದೆವು. ಅದರಲ್ಲಿ ನಮ್ಮಲ್ಲಿ ಈ ಕೇಸರ್ ಅಂತ ವೆರೈಟಿ ಭಾಳ ಅದ್ಭುತ ಅನ್ನೋದು, ಅದು ನೀವೆಲ್ಲರೂ ತಿಂದುಬಿಟ್ಟು ಬಳಕೆ ಹೇಳ್ಬೋದು. ಇದು ಮತ್ತೆ ಎಲ್ಲರೂ ನೀವು ಅದ್ರ ಬದಲು ಸಾವಯವದಾಗ ಇದಾವೆ ಅಂತೇಳಿ ನೀವು ಅದು ಹೇಳೋದ್ರಿಂದ ಅಷ್ಟೇ ಅಲ್ಲ, ನೀವು ಇದನ್ನು ಹಣ್ಣು ಆದ ಬಗ್ಗೆ 8 ದಿವಸ 10 ದಿವಸ ಇಟ್ಟರೂ ಹಣ್ಣು ಕೆಡೋದಿಲ್ಲ. ಅದು ಇದೇ ಥರ ನಾವು ಎಲ್ಲ ರೀತಿ ಹಣ್ಣು ಎಲ್ಲರೂ ರೈತರು ಬೆಳೆದ ಹಣ್ಣು ಎಲ್ಲರ ಕಡೆ ಇಲ್ಲೊಂದು ಸೇಲ್ ಪಾಯಿಂಟ್ ಮಾಡಿ ಅವ್ರಿಗೆ ಇಲ್ಲೇ ತಂದು ಇಡೋದು, ಅವ್ರು ರೈತರಾದ ಒಂದು ಒಂದು ಬೆಲೆ ಕಟ್ತಾರೋ
ಬೇರೆ ರೈತರಿಗೆ ಉಪಯೋಗ ಮಾಡುವಂತ ಇನ್ನೊಂದು 15 ದಿನದಾಗ ಇದು ಸಣ್ಣ ಪ್ರಮಾಣದಾಗ ನಮ್ಮ ತೋಟದಿಂದ ಶುರು ಮಾಡಿದೆವು ಇದು ಮ್ಯಾಂಗೋ ಅದ ಪೇರು ಅದ ಬನಾನ ಅದ ಇನ್ನೊಂದು ಸ್ವಲ್ಪ ವಾಟರ್ ಆಪಲ್ ಅದ ಲಕ್ಷ್ಮಣ ಫಲ ಅದ ಹನುಮಾನ್ ಫಲ ಅದ ಇನ್ನು ಬೇರೆ ಬೇರೆ ಮ್ಯಾಂಗೋ ಸೀನ್ ಅದ ರಂಬುಟಾನ್ ಅದ ಎಲ್ಲ ತರಿಸಿ ನಾವು ಇಲ್ಲಿ ಸೇಲ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇದರ ಲಾಭದಲ್ಲಿ ಏನು ವಿಚಾರ ಮಾಡ್ಕೊಂಡಿಲ್ಲ ಯಾಕರೆ ಸಿಗಬೇಕಾದ ರೈತರಿಗೆ ಬೆಲೆ 5 ರೂಪಾಯಿಗೆ ಮಾರೋ ಬಾಳೆಹಣ್ಣು ಈಗ ನಾವು ಇಲ್ಲಿ 10 ರೂಪಾಯಿ ಕಿಲೋ ಕೊಟ್ರೂನು 12 ರೂಪಾಯಿಗೆ ಒಂದು ಡಜನ್ ಸಿಗ್ತಾವು ಅದಕ್ಕೆ ತಿನ್ನೋರಿಗೆ ಸಿಗ್ತದೆ ಮಾರೋರಿಗೆ 2 ರೂಪಾಯಿ ರೈತರಿಗೆ ಸಿಗಬೇಕಾಗಿತಿ ರೈತರು ಉಳಿಬೇಕಾಗಿತಿ ತಾವೇ ಬೆಳೆದ ವಿರಳದಾವ ಸ್ವಲ್ಪ ಒಂದು ಇಷ್ಟ ಅಂದ್ರೆ ನಮ್ಮಲ್ಲಿ ಈಗ ಒಂದು 10 15 ಜನ ಇದ್ದಾರೆ ಈಗ ಸಾವಯವ ಬೆಳೆಯ ಜನಕ್ಕೆ ಈಗ ನಾವು ಈ ಸಾವಯವ ಬೆಳೆ ಇದು ಹಣ್ಣ ಆಕ್ಚುಲಿ ಮಾರ್ಕೆಟ್ ನಾಗ 400 ರೂಪಾಯಿ ಕೆಜಿ ಮಾರದರ ಈಗ ಎಲ್ಲಿ ಬೆಳಗಾವಲ್ಲ ಆ ಮಿಲೇನಿಯಂ ಗಾರ್ಡನ್ ಹತ್ತಿರ ಅಲ್ಲೆಲ್ಲ ಸೇಲ್ ಮಾಡ್ತಾರೆ ಇವನ್ ಪುನಾದಾಗೂ 400 ರೂಪಾಯಿ ಕೆಜಿ ಮಾರದರು ನಾವಿಲ್ಲಿ 120 ರೂಪಾಯಿ ಮಾವಿನ ಹಣ್ಣು ಮಾರದೆವು ಹಸಿ ಹಣ್ಣು ಬೇಕಾದ್ರೆ 100 ರೂಪಾಯಿ ಕೊಡದೆವು ಯಾಕಂದ್ರೆ ಎಲ್ಲರ ಕಡೆಯಿಂದ ಈ ಜನಕ್ಕೆ ತಿನ್ನಲಿ ನಮಗೂ ಒಂದು ಜನಕ್ಕೆ ಪರಿಚಯ ಆಗಲಿ ಅನ್ನೋ ಉದ್ದೇಶದಿಂದ ಇದೆ ಇವತ್ತಿಗೆ ರೇಟ್ ನಾವು ಇಳ್ಕೊಂಡು ಮಾಡಿದೆವು ಎಲ್ಲರೂ ಬೆಳಗಾವಿಂದ ಅಲ್ಲಿಂದ ಬೇಡಿಕೆ ಬಂದು ಎಲ್ಲ ಬೆಳಗಾವಿಂದ ಬಂದು ತೊಗೊಂಡಿದ್ದಾರೆ ಇವನ್ ರಾಯಬಾಗ ಹಾರುಗೇರಿ ಅತಿನಿ ಆ ಕಡೆಯಿಂದ ಬಂದು ಜನ ತೊಗೊಂಡಿದ್ದಾರೆ ಅದಕ್ಕೆ ಲೋಕಲ್ ಚಿಕ್ಕುಡಿ ಜನದ ನಮ್ದೇನು ಆಸೆ ಅದ ಎಲ್ಲರೂ ಸಾವಯವ ಅನ್ನೋದು ಬರೀ ಬೆಳೀತಾರೆ ಬಟ್ ಅದಕ್ಕೆ ಮಾರ್ಕೆಟ್ ಇಲ್ಲ ಆಗಿತ್ತು ನಾವಾಗಿ ಏನೋ ಒಂದು ನಮ್ಮ ನಮ್ಮ ನಮ್ಮದು ಉದ್ಯೋಗ ಬೇರೆ ಅದ ಅದರನ್ನು ಒಂದು ಹಾಬಿ ಅದ ನಮಗೆ ಹಣ್ಣುಗಳು ಎಲ್ಲರಿಗೂ ತಿನ್ನಿಸೋಣ ಅಂತೇಳಿ ಇದಷ್ಟೇ ಅಲ್ಲ ಇನ್ನೂ ನಾವು ಕೆಲವೊಂದು ಹಣ್ಣು ನಮ್ಮ ಕರ್ನಾಟಕದಾಗ ಈ ಮೂಡುಬಿದ್ರಿ ಅಂತೇಳಿ ಅದ ಕಾರ್ಕಳು ಮೂಡುಬಿದ್ರಿ ಅಲ್ಲಿ ಮ್ಯಾಂಗೋಸ್ಟಿನ್ನು ರಂಬುಟಾನು ಡ್ರೈಗಾನು ಇವೆಲ್ಲ ಹಣ್ಣು ನಿಮಗೆ ಇಲ್ಲಿ ಗೊತ್ತಿಲ್ಲ ಅವು ಹಣ್ಣು ಮೊನ್ನೆ ಮಾರ್ಕೆಟ್ದಾಗ ಅಲ್ಲಿ ಅವರು ನಮ್ಮ ಫಾರ್ಮ್ದವ್ರಿಗೆ ಮಾತಾಡಿದೆ ನಾವು ಅವು ಹಣ್ಣು ಅಲ್ಲಿ 200 ರುಪೀಸ್ ಕೆ ಜಿ ಕೊಡ್ತೀವಿ ಅಂದಾರೆ ಅವ್ರು ಬರಲಿಕ್ಕೆ ಒಂದು ಸ್ವಲ್ಪ ಖರ್ಚು ಬರ್ಬೋದು 225 ಎಲ್ಲ ಬರ್ಬೋದು ಇಲ್ಲಿ ನಾವು 250 ರೂಪಾಯಿ ಮಾರಿದ್ರೆ ನಾವು ಅದೇ ಹಣ್ಣು ಮಾರ್ಕೆಟ್ನಿಂದ ತೊಗೋಬೇಕಾದ್ರೆ 800 ರೂಪಾಯಿ ಕಿಲೋ ಅದಾವ ಅದು ಬೆಳೆಯವ್ರಿಗೂ ಫಿಕ್ಸ್ ರೇಟ ಇಡೀ ವರ್ಷ ಪೂರ್ತಿ ತಗೊಳ್ಳೋರಿಗೂ ಒಂದು ಫಿಕ್ಸ್ ರೇಟ ಮತ್ತು ವರ್ಷದ ರಿಕ್ವೈರ್ಮೆಂಟ್ ತೊಗೊಂಡು ಅದೇ ಥರ ನಾವು ಈಗ ಆರ್ಗ್ಯಾನಿಕ್ದಾಗ ಬೆಳೆ ವಿಚಾರ ಮಾಡ್ಕೊಂಡೇವು ಈಗಾಗಲೇ ಅದಕ್ಕೆ ರೈತರಿಗೂ ನಿಶ್ಚಿತವಾಗಿ ಒಂದು ರೇಟ್ ಅಂತಂದರೆ ಬೆಳೆಯವ್ರಿಗೂ ಅವರು ಸರಿಯಾಗಿ ಬೆಳೀತಾರೆ ಮತ್ತು ತಗೊಳ್ಳೋರಿಗೂ ಸಕ್ಕಾಟೆ ಈಗ ನಾವೇನು ಆರ್ಗ್ಯಾನಿಕ್ದಾಗ ಅಂತೇಳಿ ಹೇಳದೇವಲ್ಲ ರೇಟ ಈಗ ನೀವು ಲೋಕಲ್ ಏನೀಗ ಮಾರ್ತಾರಲ್ಲ ಭಾಜಿಪಾಲ ಅದು ಅದೇ ರೇಟ್ಗಿಂತನೂ ಒಂದು 2 ರೂಪಾಯಿ ಕಡಿಮೆ ಸಿಗುವಂಗೆ ಮಾಡೋ ವಿಚಾರ ಮಾಡಿದ್ದೇವೆ ನಾವು ಅದು ಅದಕ್ಕೆ ಎಲ್ಲರೂ ಅದರ ಉಪಯೋಗ ತಗೋಬೇಕು ರೈತರಿಗೆ ಸಹಾಯ ಮಾಡಬೇಕಂದ್ರೆ ಎಲ್ಲರೂ ನಾವು ಈಗ ಇಲ್ಲಿ ಮಾರ್ಕೆಟ್ನಾಗ ಹೇಳ್ರು ಕೆಲವೊಂದು ಈಗ ನಮ್ಮ ಬೆಳಗ್ಲಿ ಡಾಕ್ಟರ್ ಸರ್ ಅಲ್ಲಿ ಬಂದಾರೆ ಇಲ್ಲಿ ಮಾರ್ಕೆಟ್ನಾಗ ಎಲ್ಲ 90 ರೂಪಾಯಿ ಕೆ ಜಿ ಮಾರದ್ರು ಅಪ್ಪು ಸಾತ್ ಹೇಳ್ರು ಅದು ಅಪ್ಪು ಸಣ್ಣ ಅಂದ್ರೆ ಅದು ಬೆಳೆದ ಆರ್ಗ್ಯಾನಿಕ್ ಅಂತೂ ಬೆಳೆಯಕ್ಕೆ ಸಿಕ್ಕಿಲ್ಲ ಯಾಕಂದ್ರೆ ಇದು ರಾಸಾಯನಿಕ ಗೊಬ್ಬರ ಹಾಕಿದ್ದ ಹಣ್ಣ ಒಂದು 100 ಕಾಯಿ ಬಂದು ಅಂದ್ರೆ ಆರ್ಗ್ಯಾನಿಕ್ದಾಗ ಬೆಳೆದ ಹಾರ್ಡ್ಲಿ ಒಂದು 40% ಬರೋದಿಲ್ಲ ಅದು ಯಾಕಂದ್ರೆ ಯಾವುದೇ ಥರದ ಅದಕ್ಕೆ ಔಷಧ ಹೊಡೆಯಂಗಿಲ್ಲ ಏನು ಗೊಬ್ಬರ ಹಾಕೋದಿಲ್ಲ ಏನಿಲ್ಲ ಅದಕ್ಕಾಗಿ ಅವ್ರಿಗೆ ಪ್ರೋಡಿಸ್ತದೆ ನಾವಿಲ್ಲಿ 100 ರೂಪಾಯಿ ನಾವು 300 ರೂಪಾಯಿ ಕೊಡಬೇಕಿಲ್ಲ ಇದು ಹಣ್ಣ ಅದಕ್ಕೆ ನಾವೇನೋ ಎಲ್ಲರಿಗೆ ರೈತರಿಗೆ ಭಾಳ ತ್ರಾಸದ ತಿನ್ನೋರು ಭಾಳ ವಿಚಾರ ಮಾಡಿ ತಿನ್ನಬೇಕು ಯಾಕಂದ್ರೆ ಈಗಾಗಲೇ ನಿಮ್ಗೆ ಗೊತ್ತದ ಈಗ ಯಾವ ಹಣ್ಣು ಯಾವ ಥರ ಅದಾವೆ ಮಾರ್ಕೆಟ್ನಾಗ ಏನು ಮಾಡೋರು ಯಾಕಂದ್ರೆ ನಾವು ಈಗಾಗಲೇ ಒಂದು 3 ವರ್ಷ ಆಯ್ತು ನಾವು ಹಣ್ಣು ಮಾರಾಗಿದ್ದೇವೆ ಯಾಕಂದ್ರೆ ಇದೇ ಹಣ್ಣು ನನಗೆ ಹೋದ ವರ್ಷ ನನಗೆ 120 ರೂಪಾಯಿ ಕೆ ಜಿ ಹಸಿ ಹಣ್ಣು ಎಕ್ಸ್ಪೋರ್ಟ್ ಆಗಿತ್ತು ನಮ್ದು ಈ ವರ್ಷ ಬಂದಿದ್ರೆ 140 ರೂಪಾಯಿ ಕೆ ಜಿ ಕೊಡ್ತೀವಿ ಅಂತ ಹೇಳೋ ಅವರು ಫಸ್ಟ್ ಕ್ವಾಲಿಟಿ ಅಂತಾರೆ ಸೆಕೆಂಡ್ ಕ್ವಾಲಿಟಿ ಅಂತಾರೆ ಥರ್ಡ್ ಕ್ವಾಲಿಟಿ ಅಂತಾರೆ ಎಲ್ಲ ಕುಡಿಸಿ ನಮಗೆ 50 ರೂಪಾಯಿ ರೇಟ್ ಬೆಳೆಯಂಗಿಲ್ಲ ಅದಕ್ಕೆ ನಾವು ಡೈರೆಕ್ಟಾಗಿ ಇಲ್ಲಿ ಒಂದು ರೇಟ್ ಫಿಕ್ಸೇಷನ್ ಮಾಡಿ ಒಂದು ಮಾಡಿದೆವು ಅದರ ಜನದೆಲ್ಲ ಉಪಯೋಗ ತಗೋಬೇಕು ನೀವು ಜನರಿಗೆಲ್ಲ ಸರಿಯಾಗಿ ಉದ್ಘಾಟನಾ ಸಮಾರಂಭದಲ್ಲಿ ನಾಗೇಶ್ ಕಿವಡ್ ಡಾಕ್ಟರ್ ಬೆಳಗಲಿ ಶೇಖರ್ ಪಾಠಕ್ ಎಸ್ ಡಿ ಚೌಗ್ಲಾ ಮಹಾಂತೇಶ್ ನವಲಿಹಾಳ್ ಸುದರ್ಶನ್ ಉಪಾಧ್ಯೆ ರಾಜು ನೆಗ್ನಿಹಾಳ್ ಸುಭಾಷ್ ಸಂಕ್ಪಾಳ್ ರಾಜು ಪಾಟೀಲ್ ರವಿ ಮಗದುಂ ಸೇರಿದಂತೆ ರೋಟರಿ ಕ್ಲಬ್ ಸದಸ್ಯರು ಉಪಸ್ಥಿತರಿದ್ದರು.